ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರಿ. ಹೌದು, ಆ ಥರದೊಂದು ಪ್ರಸಂಗ ಕೂಡ ನಡೆದಿತ್ತು. ಹೌದು, ಒಂದು ಹಂತದಲ್ಲಿ ಎಲ್ಲೋ ಅದೆಲ್ಲ ಉಲ್ಟಾಗೋಯ್ತು. ನಾನು ಸ್ಪಾಟಲ್ಲಿ ಕಾಯುವಂಥ ಪರಿಸ್ಥಿತಿ ಬರೋದು. ನನ್ನ ಅಣ್ಣವ್ರು ಕಾಯಿಸ್ತಿಲ್ಲ, ವಿಷ್ಣು ಸರ್ ಕಾಯಿಸ್ತಿಲ್ಲ, ಇವನ್ ಅಂಬರೀಷ್ ಅವ್ರು ಕಾಯಿಸ್ಲಿಲ್ಲ. ನಿರ್ಮಾಣ, ನಿರ್ದೇಶನ, ಕಥೆ, ಚಿತ್ರಕಥೆ, ಸಂಭಾಷಣೆ, ಆಮೇಲೆ ಕಾಸ್ಟ್ಯೂಮ್ಸು, ಆರ್ಟ್ ಡೈರೆಕ್ಷನ್ನು ಎಲ್ಲ ನೀವೇ ಮಾಡಿ ಇನ್ನೊಬ್ಬರಿಗೆ ಕೆಲಸನೇ ಕೊಡ್ತಿರ್ಲಿಲ್ವಾ ನಿಮ್ಮ? ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಅದು, ಸಕ್ಸಸ್ನ ಬೇರೆಯವ್ರು ಎಂಜಾಯ್ ಮಾಡಬೇಕು, ಸೋಲನ್ನು ನೀನು ಪರಾಮರ್ಶೆ ಮಾಡ್ಕೊಳ್ಬೇಕು ಅಂತ. ನಿಮ್ಮ ಟ್ರೈಲರ್ ನೋಡಿದಾಗ ನನಗೆ ಫ್ರಾಂಕ್ಲಿ ನನಗೆ ಎಸ್ ನಾರಾಯಣ ಸಿನಿಮಾ ಅನಿಸ್ಲಿಲ್ಲ. ನೀವು ಮಾಡಿದ ದಾನ, ಆ ರಕ್ತ ಯಾರಿಗೆ ಹೋಗ್ತಿದೆ ನಿಮಗೆ ಗೊತ್ತಾ? ಅದೇ ಸಿನಿಮಾ ಇದು. ನಮಸ್ಕಾರ ಎಲ್ಲರಿಗೂ. 5D ಅನ್ನೋ ಸಿನಿಮಾ ಇದೇ 16ಕ್ಕೆ ಬರ್ತಾ ಇದೆ, ಅಂದರೆ ಫೆಬ್ರವರಿ 16ಕ್ಕೆ. ಈ ಚಿತ್ರ ಭಾಳಷ್ಟು ದೃಷ್ಟಿಗಳಿಂದ ತುಂಬ ಇಂಪೌಂಡ್ ಅದು ಅನಿಸುತ್ತೆ. ಒಂದು ಅದರಲ್ಲಿ ಏನಂದರೆ, ನಮ್ಮ ಕನ್ನಡದ ಒಬ್ಬ ಹಿರಿಯ ನಿರ್ದೇಶಕ ಎಸ್ ನಾರಾಯಣ ಅವರ 50ನೇ ಸಿನಿಮಾ. 50ನೇ ಸಿನಿಮಾ ನನ್ನ ಪ್ರಕಾರ ಭಾಳ ಕಡಿಮೆ ಜನರಿಗೆ ಮಾಡೋಕ್ಕಾಗತ್ತೆ ನಿರ್ದೇಶನ, ಅಂಥದ್ದೊಂದು ಮೈಲಿಗಲ್ಲು. ಎರಡನೇದು ನಮ್ಮ ನಟ, ಯುವ ನಟ ಆದಿತ್ಯ ಅವರ 22ನೇ ಸಿನಿಮಾ. ಸೊ ಬನ್ನಿ ಹಾಗಾದರೆ ಮಾತಾಡ್ಸೋಣ ನಿರ್ದೇಶಕ ಮತ್ತು ನಟರು ಕೂಡ ಆಗಿರುವಂತಹ ಎಸ್ ನಾರಾಯಣ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಸುಂದರವಾಗಿದ್ದೀನಿ. ಸುಂದರವಾಗಿ ಅಂದ್ರೆ ಈ ಸುಂದರ ಅಲ್ಲ, ಮನಸ್ಸು ಸುಂದರವಾಗಿರ್ಬೇಕು. ಮನಸ್ಸು ಸುಂದರ ನೀವು ಸುಂದರನೇ ಇದೆ, ಇದನ್ನು ಸುಂದರನೇ ಇದೆ. ನೀವು ಯಾವಾಗಲೂ ಅಚ್ಚಿಕಟ್ಟು, ಒಂಥರ ಶೇವಿಂಗ್ ಕರೆಕ್ಟಾಗಿ ಮಾಡಿಕೊಂಡು, ನೀಟಾಗಿರೋ ಬಟ್ಟೆ ಹಾಕೊಂಡು, ಕುಂಕುಮ ಇಟ್ಕೊಂಡು, ಮುಖದ ಮೇಲೆ ಒಂದು ಮುಗುಳ್ನಾಗೆ ಇಟ್ಕೊಂಡು. ಹೌದು ಸರ್. ಇದು ಎಲ್ಲಿಂದ ಬಂತು ಆ್ಯಕ್ಚುಲಿ? ಅದು ಆ್ಯಕ್ಚುಲಿ ಸಂಸ್ಕಾರದಿಂದ ಬರುತ್ತೆ ಅದು. ಯಾಕೆಂದರೆ ನಾವು ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧ, ದೇಹ ಶುದ್ಧ, ಎರಡೂ ಶುದ್ಧವಾಗಿರ್ಬೇಕು. ನಮ್ಮ ತಂದೆಯವರು ಹೇಳ್ಕೊಡೋರು, ಇದು ಆಹ್ವಾನ ಪತ್ರಿಕೆ ಅಂತೆ. ಯಾವುದು ಮುಖ? ತುಂಬ ದೂರದಲ್ಲಿದ್ದರು ಆಕರ್ಷಣೆ ಮಾಡುವಂಥದ್ದನ್ನು ಇಲ್ಲಿ ಬಳಸ್ಕೊಳ್ಬೇಕಂತೆ. ಅದು ಬರೀ ಕುಂಕುಮ ಕಣ್ಣು ಅಂತಲ್ಲ, ನಗೆ ಮುಖ ಅಂತಲ್ಲ, ಆಕರ್ಷಣೆನ ನಾವು ಬೆಳೆಸ್ಕೋಬೇಕು ಅದನ್ನು ಅಂತೇಳಿ ನಮ್ಮ ತಂದೆಯಿಂದ ಸಿಕ್ಕ ಬಳುವಳಿ. ಅದು ಬಳುವಳಿ ಮುಗುಳ್ ನಗೆ ಕೂಡ ಯಾರು ನಿಮ್ಮ ತಾಯಿಯಿಂದ ಸಿಕ್ಕಂಥದ್ದ? ಇಲ್ಲ, ಅದು ತಂದೆ ಮುಗುಳ್ ನಗೆ ನನ್ನ ತಂದೆಯಿಂದ ಬಂದ. ನೈಸ್. ಸೊ ಈಗ ನಾನು ಸಿನಿಮಾದ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ ಸರ್. ಈಗ ಮಧ್ಯೆ ಡಿಸ್ಟರ್ಬ್ ಮಾಡ್ತೀನಿ, ಹೇಳಿ ಸರ್. ನನಗೆ ಕಳೆದ ವಾರ ಒಂದು ಪ್ರಶಸ್ತಿ ಬಂತು ನನಗೆ, ಗುಲ್ಬರ್ಗದಲ್ಲಿ ಮಠಾಧೀಶರು ಮುಗುಳು ನಗೆ ಮಂದಾರ ಅಂತ ಕೊಡ. ಕರೆಕ್ಟಾಗಿ ಕೊಟ್ಟಿದ್ದಾರೆ ಬಿಡಿ, ಮುಗುಳು ನಗೆ ಮಂದಾರ. ಸೊ ಆ ಮಂದಹಾಸ ಮಂದಾರ ಹಿಂಗೆ ಇರಲಿ ಸತತವಾಗಿ 100 ಸಿನಿಮಾಗಳು ಮಾಡುವಾಗ. ಇಲ್ಲ, ನಾನು ಅದನ್ನು ನಾನೊಬ್ಬನೇ ಇಟ್ಕೊಳ್ಳಲ್ಲ, ಪ್ರೇಕ್ಷಕರಿಗೂ ಹಂಚಿದ್ದೀನಿ. ಅವ್ರ ಜೊತೆಯಲ್ಲಿ ಅವ್ರನ್ನ ನಗಿಸಿದ್ದೀನಿ, ಜೊತೆಲಿ ನಾನು ನಕ್ಕಿದ್ದೀನಿ. ಅಫ್ಕೋರ್ಸ್ ಸರ್. ಹೌದು ಸರ್. 50ನೇ ಸಿನಿಮಾ ಅನ್ನೋದು ಒಂದು ನಾನು ಹೇಳ್ದಂಗೆ ಮೈಲಿಗಲ್ಲು. ಈ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? 50th ಮೂವಿ ಅಂದರೆ ನಿರ್ದೇಶನ, ಆ್ಯಕ್ಟಿಂಗ್ ಅಲ್ಲ. ಅದೇ ಒಬ್ಬ ನಿರ್ದೇಶಕ 50ರ ಸಂಖ್ಯೆ ಮುಟ್ಟೋದು ತುಂಬ ಕಷ್ಟ. ನಮ್ಮ 85 ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಸಿಕ್ಕ ಮಾಹಿತಿ ಪ್ರಕಾರ 4 ಜನ 50ರ ಸಂಖ್ಯೆ ಮುಟ್ಟಿರೋದು. ಓಕೆ. ಅದ್ರಲ್ಲಿ 3ನೇವರು ನನ್ನ ಗುರುಗಳು, ಭಾರ್ಗವರವರು. ಭಾರ್ಗವ 4ನೇವ್ರು ನಾನು. ವಾ ವಾ, ನನಗೆ ಅದೊಂದು ಖುಷಿ ಇದೆ, ಗುರುವಿನ ಜೊತೆಯಲ್ಲಿ ಸಂಖ್ಯೆ ಮುಟ್ಟಿದ್ದೀನಿ ಅಂತ. ಅವ್ರು ಸಾಧನೆ ಮಾಡೋಕ್ಕಾಗಲ್ಲ ನಾನು ಸಂಖ್ಯೆ ದೃಷ್ಟಿಯಲ್ಲಿ. ನಿರ್ದೇಶಕರು 50 ಸಂಖ್ಯೆ ಮುಟ್ಟೋದು ಭಾಳ ಕಷ್ಟ. ಇನ್ನೂ ಇಬ್ಬರು ಯಾರು ಸರ್? ಒಂದು ನಮ್ಮ ಓಂ ಸಾಯಿ ಪ್ರಕಾಶ್ ಅವರು, ವಿಜಯರೆಡ್ಡಿಯವರು. ವಿಜಯರೆಡ್ಡಿಯವರು ಅವರು ಬಹುತೇಕ ಒಂದು 25 ಸಿನಿಮಾ ಬೇರೆ ತೆಲುಗಲ್ಲಿ ಮಾಡಿದ್ದಾರೆ. ಬಟ್ ಓವರಾಲ್ ನಿರ್ದೇಶಕರಾಗಿ 50 ಸಿನಿಮಾ ಅವ್ರಿಗೆ ಆಗಿದೆ, 50 ಸಿನಿಮಾ ದಾಟಿದೆ ಅವ್ರಿಗೆ. ಹಾಗಾಗಿ ಅವರು ಒಬ್ಬರಿದ್ದಾರೆ. ಎಸ್ ನಾರಾಯಣ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಜರ್ನಿ ಬಗ್ಗೆ? ಹೌ ಸ್ಯಾಟಿಸ್ಫೈಡ್ ಯು ಆರ್? ನಿಮಗೆ ನೀವೇ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಿಕಾಸ್ ನಾನು ಅಂದ್ಕೊಂಡು ಸಿನಿಮಾಗಳೆಲ್ಲ ಇನ್ನು ಮುಂದೆ ಮಾಡೋದಿದೆ. ಯಾಕೆಂದರೆ ಇವೆಲ್ಲ ನನಗೆ ಬಂದ ಅವಕಾಶಗಳು. ಬಟ್ ನಾನು ಮಾಡಬೇಕು ಅಂತಿರೋದು ಬೇರೆ ಬೇರೆ ಜಾನರ್ ಸಿನಿಮಾಗಳಿದೆ. ನಾನು ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು, ನನಗೆ ಇತಿಹಾಸ ಅಂದ್ರೆ ಭಾಳ ಇಷ್ಟ, ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು.
ಮೈಥಲಾಜಿಕಲ್ ಸಿನಿಮಾ ಮಾಡಬೇಕು, ಪೌರಾಣಿಕ ಸಿನಿಮಾಗಳು ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ಓದ್ಕೊಂಡಿದ್ದೀನಿ ನಾನು. ಹಾಗಾಗಿ ಅಂಥ ಸಿನಿಮಾಗಳು ಮಾಡಬೇಕು ನಾನು. ಮಾಡಿದಾಗ ನನ್ನ ವೃತ್ತಿ ಜೀವನ ಪರಿಪೂರ್ಣ ಆಗುತ್ತೆ. ನಾನು ಇನ್ನೂ ಅಲ್ಲೂ ಹೋಗಲೇ ಇಲ್ಲ ಇನ್ನೂ. ನಾನು ಇದು ನನಗೆ ಬಂದ ಅವಕಾಶಗಳು, ಬಂದ ಅವಕಾಶಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೀನಿ, ಪ್ರೇಕ್ಷಕರನ್ನ ಮನರಂಜನೆ ಮಾಡಿದ್ದೀನಿ, ಅವ್ರ ಹತ್ತಿರ ನಾನು ಇದ್ದೀನಿ. ಆದರೆ ಇದನ್ನು ನಾನೊಂದು ಮೆಟ್ಲು ಅಂತ ಅನ್ಕೋತೀನಿ, 50 ಅನ್ನೋದು ಒಂದು ಮೆಟ್ಲು ಅಂತ ಅನ್ಕೋತೀನಿ. ಇದನ್ನು ಸಾಧನೆ ಅಂತ ನಾನು ಅನ್ಕೊಳ್ಳಲ್ಲ, ನಾನು ಇನ್ನೂ ಮುಂದೆ ಮಾಡೋ ದೊಡ್ಡ ದೊಡ್ಡ ಚಿತ್ರಗಳಿದೆ, ನಾನು ಅದೆಲ್ಲ ಮಾಡಬೇಕು. ಇಲ್ಲ ಖಂಡಿತ ಮಾಡಿ. ಕನ್ನಡಕ್ಕೆ ಹೆಮ್ಮೆ ಮೂಡಿಸುವಂಥ ಸಿನಿಮಾಗಳು ನೀವು ಮಾಡ್ತೀರಂತಂದರೆ ನಾವು ಅದನ್ನು ತೆರೆದ ಮನಸ್ಸಿನಿಂದ ಕನ್ನಡ ಪ್ರೇಕ್ಷಕರು ಸ್ವಾಗತಿಸ್ತಾರೆ, ಅದರಲ್ಲೇನೂ ಇಲ್ಲ. ಆದರೆ 50 ಅನ್ನೋದು ಕೂಡ ಅಂದರೆ ಇಟ್ಸ್ ನಾಟ್ ಅ ಯುನೋ ಮೀನ್ ನಂಬರ್. ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಒಬ್ಬ ನಿರ್ದೇಶಕ, ಎರಡನೇ ಸಿನಿಮಾಗೆ ಎಷ್ಟು ಕಷ್ಟಪಡ್ತಾರೆ, ಮೂರನೇ ಸಿನಿಮಾಗೆ ಕಾಣದೇ ಇಲ್ಲ ಹಂಗಾಗ್ಬಿಟ್ಟಿರುತ್ತೆ. ನೀವು 50 ಸಿನಿಮಾಗಳು ಮಾಡಿದ್ರೆ ಈ ಜರ್ನಿ ಅಂತಂದರೆ 50 ಸಿನಿಮಾಗಳಲ್ಲಿ ನಿಮ್ಮ ಹೆಮ್ಮೆಯ ಚಿತ್ರಗಳಿರ್ಬೋದು, ಸಕ್ಸಸ್ಫುಲ್ ಚಿತ್ರಗಳಿರ್ಬೋದು, ಸಕ್ಸಸ್ ಆಗದಿರುವಂಥ ಚಿತ್ರಗಳಿರ್ಬೋದು, ಎಲ್ಲ ಥರ ಚಿತ್ರಗಳನ್ನ ನೀವು ಮಾಡಿರ್ತೀರ. ಈ 50 ಚಿತ್ರಗಳಲ್ಲಿ ಸುಮ್ಮನೆ ಹಿಂಗೆ ನೆನೆಸ್ಕೊಂಡ್ರೆ ಯಾವ ಒಂದು ಚಿತ್ರ ನಿಮ್ಗೆ ನೆನಪು ಬರುತ್ತೆ? ನನಗೆ ಆ ಥರ ಮಾಡ ಯಾಕಂದರೆ 50 ನನ್ನ ಮಡಿಲ ಕೂಸು ಅವು. ನಾನಲ್ಲಿ ಭೇದ ಭಾವ ಮಾಡೋಕ್ಕಾಗೋದಿಲ್ಲ. ಏನು ಅಂದರೆ ನಾನಾಗಲೇ ಹೇಳಿದೆ, ಪ್ರತಿ ಚಿತ್ರಗಳು ಕೂಡ ನಮಗೆ ಸವಾಲಾಗೇ ಇರ್ತವೆ. ಯಾಕೆಂದರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ನಿಮ್ಗೆ ಅದರ ಅನುಭವ ಆಗಿರುತ್ತೆ, ಒಬ್ಬ ಕಲಾವಿದನಿಗೆ ಸಂಖ್ಯೆ ತುಂಬ ಸುಲಭ. ಯಾಕೆಂದರೆ ಬೇರೆಯವ್ರು ಕಥೆ ಮಾಡ್ಕೊಂಬರ್ತಾರೆ, ಇನ್ನೊಬ್ರು ಡೈಲಾಗ್ಸ್ ಬರೀತಾರೆ, ಅದಕ್ಕೊಂದು ಟೀಮ್ ವರ್ಕ್ ಮಾಡಿರುತ್ತೆ. ಬಟ್ ನಿರ್ದೇಶಕ ವಸ್ತುಗಳನ್ನ ಹುಡುಕ್ಬೇಕು, ಪ್ರತಿ ವಸ್ತುನ ಅವ್ನು ಗೆಲ್ಲಿಸ್ಬೇಕು. ಇದು ಗೆಲ್ಲಿಸ್ದಾಗಲೇ ಮುಂದಿನ ಸಿನಿಮಾ ಸಿಗೋದು ಅವನಿಗೆ. ಹಾಗಾಗಿ 50 ಸಿನಿಮಾ ಮಾಡಬೇಕಾದ್ರೆ ಸುಲಭಕ್ಕೆ ಆಗೋದಿಲ್ಲ. ಅದು ನಾವು ಅದು ಓದ್ಕೊಳ್ಬೇಕು, ತುಂಬ ಪುಸ್ತಕದ ಜೊತೆಯಲ್ಲೇ ಇರಬೇಕು, ನಾವು ಸಮಾಜದ ಜೊತೆಯಲ್ಲಿ ಇರಬೇಕು, ತಂತ್ರಜ್ಞಾನದ ಜೊತೆಯಲ್ಲಿ ಇರಬೇಕು. ನಾವು ಏನು ಈ ಜಗತ್ತು ಓಡ್ತಾ ಇದೆ ಆ ವೇಗದಲ್ಲಿ ನಾವು ಓಡಬೇಕು. ಒಂದು ಚೂರು ನಾವು ಸ್ಲೋ ಆದರೂ ಕೂಡ ನನ್ನ ಬಿಟ್ಟು ಅದು ಹೊರಟೋಗ್ತಾ ಇರುತ್ತೆ, ಹಾಗಾಗಿ ಅದ್ರ ಜೊತೆಯಲ್ಲಿ ಹೋಗ್ತಾ ಇರಬೇಕು. ಅದು ತುಂಬ ಕಷ್ಟ ಇದೆ, ಆ ಮೈಂಡ್ ಸೆಟ್ ಭಾಳ ಮುಖ್ಯ. ಅದು ಏನು ಅಂದರೆ ಇಲ್ಲಿ ಭಾಳ ಪ್ರಮುಖವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಿನಿಮಾದ ಗೆಲುವನ್ನು ನಾವು ಹೆಗಲ ಮೇಲೆ ಹಾಕೋಬಾರ್ದು. ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ನೀವೊಬ್ಬರೇ 1 ಕಿಲೋಮೀಟರ್ ನಡೀಬೋದು, ನಿಮ್ಮ ತಲೆ ಮೇಲೆ ಒಂದು 50 ಕೆಜಿದು ಒಂದು ಮೂಟೆ ಇಟ್ಟರೆ ಎಷ್ಟು ದೂರ ನಡೀತೀರಿ ನೀವು? ಹಾಗೆ ಗೆಲುವು ಅನ್ನೋದು ಭಾರ, ಅದು ಅದನ್ನು ಹೊತ್ಕೊಂಡ್ರೆ ನಡೆಯೋಕ್ಕೆ ಆಗಲ್ಲ. ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಅದು, ಸಕ್ಸಸ್ನ ಬೇರೆಯವ್ರು ಎಂಜಾಯ್ ಮಾಡಬೇಕು, ಸೋಲನ್ನು ನೀನು ಪರಾಮರ್ಶೆ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಸೋತಿರೋ ಸಿನಿಮಾಗಳ ಬಗ್ಗೆ ನಾನು ತುಂಬ ತಲೆ ಕೆಡಿಸ್ಕೊತೀನಿ. ಯಾಕೆ ಸೋಲ್ತು? ಇಷ್ಟೇ ಎಫರ್ಟ್ ಆ ಸಿನಿಮಾಗೆ ಹಾಕಿದ್ದು, ಅದು ಗೆದ್ದಿದೆ, ಇದು ಯಾಕೆ ಸೋಲ್ತು? ಕೂತ್ಕೋತೀನಿ ನಾನು ಮತ್ತೆ ಫುಲ್ ಆ ಸಿನಿಮಾ ನೋಡ್ತೀನಿ, ಯಾರ್ಯಾರ ಜೊತೆ ಆ ಸಿನಿಮಾ ಕೆಲಸ ಮಾಡಿದ್ವಿ ಎಲ್ಲರೂ ಗುಡ್ಡೆ ಹಾಕೋತೀನಿ. ಏನು ತಪ್ಪು ಮಾಡಿದ್ವಿ, ಯಾರು ತಪ್ಪು ಮಾಡಿದ್ವಿ, ನಾನು ಮಾಡಿದೆಯಾ, ನೀನು ಮಾಡಿದೆ, ಯಾರು ಹೇಗೆ ಸೋಲ್ತದ್ದು? ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋತೀನಿ. ಗೆದ್ದಿದ್ದ ಸಿನಿಮಾ ಬಗ್ಗೆ ನಾನು ಅದು ಎಂಜಾಯ್ ಮಾಡಿಲ್ಲ, ನಾನು ಹೆಗಲ ಮೇಲೆ ಹೊತ್ಕೊಂಡು ಓಡಾಡಿಲ್ಲ. ಬಟ್ ಆಗಿದೆ, 2 ಸಿನಿಮಾ ಮಾಡ್ತಿದ್ದೆ ನಾನು, 2 3 ಸಿನಿಮಾ 100 ಫಂಕ್ಷನ್ ಮಾಡ್ತಿದ್ದೆ. ಅಂದರೆ ಆ ಥರ ಇರೋದು, ಒಂದು ಕಾಲದಲ್ಲಿ ಕಪ್ಪಾಲಿಯಲ್ಲಿ ಒಂದು ಸಿನಿಮಾ, ಅಪರ್ಣಲ್ಲಿ ಒಂದು ಸಿನಿಮಾ, ನರ್ತಕಿಯಲ್ಲಿ ಒಂದು ಸಿನಿಮಾ, ಕಲ್ಪನಲ್ಲಿ ಒಂದು ಸಿನಿಮಾ, 4 ಥಿಯೇಟ್ರಲ್ಲಿ ನನ್ನ ಸಿನಿಮಾ ಓಡೋದು. ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ನಾನು, ಹಗಲು ರಾತ್ರಿ ಸಿನಿಮಾ. ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಇಲ್ಲೊಂದು ವಿಶೇಷ ಏನಂದರೆ, 50 ಸಂಖ್ಯೆ ಮಾಡಿದ್ರಲ್ಲಿ ನಂದೊಂದು ವಿಶೇಷತೆ ಇದೆ, ಬರವಣಿಗೆ ಮತ್ತು ನಿರ್ದೇಶನ ಎರಡೂ ಮಾಡಿದ ಮೊದಲನೇ ನಿರ್ದೇಶಕ ನಾನು. ಓಕೆ, ಅದೊಂದು ವಿಶೇಷತೆ ಇದೆ. ಎಲ್ಲ ಸಿನಿಮಾ ಬರವಣಿಗೆ ನಾನೇ ಮಾಡ್ಕೊಂಡ್ರೆ ಎಲ್ಲ ಕಥೆಗಳು ನಿಮ್ದೆ? ಹೌದು. ಓಕೆ, ಚಿತ್ರಕಥೆ ಸಂಭಾಷಣೆ ಎಲ್ಲವೂ ಕೂಡ ಹಾಗೆ, ಅದೊಂದು ವಿಶೇಷ ಇದು. ಹಾಗಾಗಿ ನನ್ನ ಈ 50 ಸಂಖ್ಯೆ ದಾಟೋದಕ್ಕೆ, ಮುಟ್ಟೋದಕ್ಕೆ, ದಾಟೋದಕ್ಕೆ ನನ್ನ ನಿರ್ಮಾಪಕರು, ಪ್ರೇಕ್ಷಕರು, ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ನನಗೊಂದು ಏನಂದರೆ, ನೀವು ಎಲ್ಲ ನೀವೇ ಮಾಡಿ ಅಂದರೆ, ಕೆಲವೊಂದು ಸಲ ನಿರ್ಮಾಣ, ನಿರ್ದೇಶನ, ಕಥೆ, ಚಿತ್ರಕಥೆ, ಸಂಭಾಷಣೆ, ಆಮೇಲೆ ಕಾಸ್ಟ್ಯೂಮ್ಸು, ಆರ್ಟ್ ಡೈರೆಕ್ಷನ್ನು ಎಲ್ಲ ನೀವೇ ಮಾಡಿ ಇನ್ನೊಬ್ರಿಗೆ ಕೆಲಸನೇ ಕೊಡ್ತಿರ್ಲಿಲ್ವಾ ನಿಮ್ಮ ಆ ಥರ? ಹಾಗೇನಿಲ್ಲ, ಈ ಕೆಲಸಗಳನ್ನು ನಾನೇ ಮಾಡ್ಕೊಳ್ಬೇಕು. ಯಾಕೆ ಅಂದರೆ, ನಾನು ಕಾರಲ್ಲಿ ಹೋಗುವಾಗ ನನ್ನ ಆ ಟ್ರಾವೆಲಿಂಗ್ ಸಮಯ ವ್ಯರ್ಥ ಮಾಡಲ್ಲ. ನನ್ನ ಪಕ್ಕದಲ್ಲಿ ಸೀಟಲ್ಲಿ, ನಾನು ಹಿಂದ್ಗಡೆ ಸೀಟಲ್ಲಿ ಕೂರೋದು, ಮುಂದೆ ಕೂರಲ್ಲ. ನನಗೆ ಪ್ಯಾಡು, ಪೆನ್ನು ಎಲ್ಲ ಇರುತ್ತೆ, ನೀರು ಬಾಟ್ಲು,
ಒಂದಷ್ಟು ಹಣ್ಣು ಎಲ್ಲ ಹಿಂದ್ಗಡೆ ತುಂಬ್ಕೊಂಡಿರ್ತೀನಿ. ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಡ್ರೈವರ್ಗೆ ನಾನು ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟಿರ್ತೀನಿ ಯಾವ ಸ್ಪೀಡಲ್ಲಿ ಹೋಗಬೇಕು ಅಂತ. ಆ ಬರೆಯೋ ಏನು ಬರೀತೀನಿ ಅಂದರೆ ಮುಂದಿನ ಚಿತ್ರದ ಸ್ಕ್ರಿಪ್ಟ್ ಮಾಡ್ತಾ ಇರ್ತೀನಿ. ನಾನು ನನಗೆ ಸಮಯ ವ್ಯರ್ಥ ಮಾಡಲ್ಲ. ಈಗ ನಾನು ಗೌರೀಶ್ ಅವ್ರನ್ನ ಸರ್ ವರ್ಕ್ ಮಾಡೋಣ ಅಂದರೆ ನಿಮ್ಮ ಸಮಯ ನಾನು ಕಾಯ್ಬೇಕು. ನಾನು ನಿಮಗೆ ನಾನಾ ಕಮಿಟ್ಮೆಂಟ್ಗಳಿರುತ್ತೆ. ನನಗೇನಂತಾರೆ ಅದು ವ್ಯರ್ಥ ಆಗ್ಬಿಡುತ್ತೆ ಆ ಸಮಯ. ಸೊ ನನಗೇನೇನೋ ಬರ್ತಾ ಇರ್ತದೆ, ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ಇನ್ನೊಬ್ಬರು ಅನ್ನಕ್ಕೆ ಕಿತ್ಕೊಳ್ಳೋದಲ್ಲ ಅದು. ಹಂಗಂತಲ್ಲ, ಸುಮ್ಮನೆ ನಾನು ಹೇಳ್ತೀನಿ, ನೀವು ಹೇಳಿದ ಹಾಗಲ್ಲ ಅದು. ನನಗೇನು ಅನಿಸುತ್ತೆ ಅಂದರೆ ಅದು ಆಗ್ತಾ ಇರುತ್ತೆ. ನಾನು ಸ್ಕ್ರಿಪ್ಟ್ ಮಾಡೋವಾಗಲೇ ನನಗೆ ಹಾಡುಗಳು ಸಾಲು ಬಂದ್ಬಿಡುತ್ತೆ. ಹಾಡುಗಳು ಸಾಲು ಬರೋವಾಗಲೇ ಟ್ಯೂನ್ ಬಂದ್ಬಿಡುತ್ತೆ. ನಾನು ಏನು ಮಾಡಲಿ ಸರ್, ಹಾಗೆ ರೆಕಾರ್ಡ್ ಮಾಡ್ಕೊತೀನಿ. ಯಾವ ಬಟ್ಟೆ ಹಾಕೊಂಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಅದು ಅಲ್ಲ, ಬರ್ಕೊಂಡು ಹೋಗ್ಬಿಡ್ತೀನಿ ನಾನು. ಕಾಸ್ಟ್ಯೂಮ್ ಏನು ಬರ್ಕೊಂಬಿಡ್ತೀನಿ, ಕಾಸ್ಟ್ಯೂಮರ್ ಕರೆದು. ಈ ಪ್ರಕ್ರಿಯೆಗಳು ನನಗೆ ಮೊದಲನೇ ಸಿನಿಮಾಯಿಂದ ಬಂದ್ಬಿಡ್ತು. ಹಾಗಾಗಿ ನಾನು ಇದರಲ್ಲಿ ಏನೋ ಬದಲಾವಣೆ ಮಾಡಿದ್ರೆ ಬಹುಶಃ ನನ್ನನ್ನು ಕಳ್ಕೊಂಬಿಡ್ತೀನಿ ನಾನು. ಎಸ್ ನಾರಾಯಣ ಅಂದ್ರೆ ಏನು ಅಂದರೆ ಇವೆಲ್ಲ ಸೇರಿದೆ ಎಸ್ ನಾರಾಯಣ. ಇದರಲ್ಲಿ ಕಮ್ಮಿ ಆದಾಗ ಎಸ್ ನಾರಾಯಣ ಆಗಲ್ಲ. ಏನೋ ಕಮ್ಮಿ ಆಗುತ್ತೆ, ಒಂದು ಕಣ್ಣು ಮುಚ್ಕೊಂಡು ಇನ್ನೊಂದು ಕಣ್ಣಿಂದ ನೋಡಿದ್ರೆ ಹೇಗೆ ಹಾಗಾಗ್ಬಿಡುತ್ತೆ. ಹಾಗಾಗಿ ಪ್ರಶ್ನೆ ಸರಿ ಇದೆ ನಿಮ್ಮದು, ಆದರೆ ಉತ್ತರ ಇದು. ಬಟ್ ಕೆಲವು ವರ್ಷಗಳ ಹಿಂದೆ ನಿಮ್ಗೊಂದು ಸ್ವಲ್ಪ ಬೇಜಾರಾಗಿತ್ತು, ಒಂದು ನೀವು ನಿವೃತ್ತಿ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರಿ. ಹೌದು, ಆ ಥರದೊಂದು ಪ್ರಸಂಗ ಕೂಡ ನಡೆದಿತ್ತು. ಹೌದು, ಓಕೆ. ಬಟ್ ಇವತ್ತು ವಾಪಸ್ ಮತ್ತೆ ನಿಮ್ಮ ಎಲ್ಲ ಶಕ್ತಿಯೊಂದಿಗೆ ಬಂದಿದ್ದೀರಾ. ಸೊ ಆ ಒಂದು ಪ್ರಸಂಗದ ಬಗ್ಗೆ ಏನು ಹೇಳಕ್ಕೆ ಇಷ್ಟ, ಆ ಒಂದು ಮನಸ್ಥಿತಿ ಆ ಟೈಮಲ್ಲಿ? ಇಲ್ಲ, ನಾವು ಬಾಲ್ಯದಿಂದಲೂ ಕೂಡ ನಮ್ಮ ತಂದೆ ಅಕ್ಷರ ಕಲ್ಸೋಕ್ಕೆ ಮೊದಲು ನಮಗೆ ಸಂಸ್ಕಾರ ಮತ್ತು ಶಿಸ್ತನ್ನು ಕಲಿಸಿ. ಅವ್ರು ಯಾವಾಗಲೂ ಹೇಳೋರು, ಶಿಸ್ತು ಇಲ್ಲದೆ ಮನುಷ್ಯ ಈ ಭೂಮಿ ಮೇಲೆ ಬದುಕೋದು ವ್ಯರ್ಥ ಅಂತಿದ್ರು. ಮೊದಲು ಶಿಸ್ತು ಕಲಿ, ಆಮೇಲೆ ಸಂಸ್ಕಾರ ಕಲಿ, ಆಮೇಲೆ ಹೋಗಿ ಅಕ್ಷರ ಕಲಿ ಅಂತ. ನಾನು ಶಿಸ್ತು ಕಲ್ತು ಬಂದವನು, ಶಿಸ್ತಿನಿಂದ ಕೆಲಸ ಮಾಡ್ಕೊಂಬಂದೆ. ನನ್ನ ಶಿಸ್ತನ್ನು ಎಲ್ಲರೂ ಗೌರವಿಸಿದ್ದಾರೆ, ಮೆಚ್ಕೊಂಡಿದ್ದಾರೆ, ನನ್ನನ್ನು ಆ ರೀತಿ ಬೆಳೆಸಿದ್ದಾರೆ. ಒಂದು ಹಂತದಲ್ಲಿ ಎಲ್ಲೋ ಅದೆಲ್ಲ ಉಲ್ಟಾಗೋಯ್ತು. ನಾನು ಸ್ಪಾಟಲ್ಲಿ ಕಾಯುವಂಥ ಪರಿಸ್ಥಿತಿ ಬರೋದು. ನನ್ನ ಅಣ್ಣವ್ರು ಕಾಯಿಸ್ತಿಲ್ಲ, ವಿಷ್ಣು ಸರ್ ಕಾಯಿಸ್ತಿಲ್ಲ, ಇವನ್ ಅಂಬರೀಷ್ ಅವ್ರು ಕಾಯಿಸ್ಲಿಲ್ಲ. ಅಂಬರೀಷ್ ಅವರು 12 ಗಂಟೆಗೆ ಮೊದಲು ಸೆಟ್ಟಿಗೆ ಬರಲ್ಲ, ನಿಮ್ಗೆ ಗೊತ್ತಿಲ್ಲ ಅದು. ಹೌದು, ಗೊತ್ತು ಸರ್. ನನ್ನ ಸೆಟ್ಟಿಗೆ 8 ಗಂಟೆಗೆ ಬರೋರು, ನಾನು ಕರೀಲಿಲ್ಲ ಅವ್ರನ್ನ. ಎಲ್ಲೋ ಅಶಿಸ್ತು ಶುರು ಆಗೋಯ್ತು. ಯಾವ ಇದರಲ್ಲಿ ಏ ಕಾಯಿಲೆ ಬಿಡ್ರಿ ನಿರ್ದೇಶಕರು, ಏನು ಇವಾಗ ನಾನು ಈ ಥರ ಬಂದಾಗ ನಾವು ಇಂಥ ವಾತಾವರಣದಲ್ಲೆಲ್ಲ ಕೆಲಸ ಮಾಡಬೇಕಂತ. ಬಹುಶಃ ನಾನು ಅವತ್ತು ಆ ದೊಡ್ಡ ಗ್ಯಾಪ್ ತೊಗೊಂಬಿಟ್ಟೆ, ಇಲ್ಲಾಂದ್ರೆ ಇವತ್ತು 75 ಆಗೋದು ನನ್ನ ಸಂಖ್ಯೆ, 70 ದಾಟ್ಬಿಡ್ತಾ ಇದೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಶಿಸ್ತಿನಿಂದ ಮಾಡಬೇಕು ಸರ್, ಭಾಳ ಮುಖ್ಯ ಅದು. ಹಾಗಾಗಿ ಇವತ್ತು ನೋಡ್ತೀನಲ್ಲ ಮಿಸ್ಮ್ಯಾಚ್ ಎಲ್ಲನೂ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಬಟ್ ನಮಗೆ ವಿಧಿ ಇಲ್ಲ, ಈ ಬದುಕು ಬಿಟ್ಟು ಬೇರೆ ಗೊತ್ತಿಲ್ಲ. ವಾಪಸ್ ಬಂದೆ ಅಂತಲ್ಲ, ತುಂಬ ಜನ ನನಗೆ ಬುದ್ಧಿ ಹೇಳಿದ್ರು ಅಂದರೆ ನನಗೆ ಹೇಳಿ, ಇಲ್ಲ ನೀವು ತೊಗೊಂಡು ನಿರ್ಧಾರ ತಪ್ಪು, ಅದೆಲ್ಲ ಅದಾಗಬಾರ್ದು, ತುಂಬ ಕಷ್ಟಪಟ್ಟು ಇಲ್ಲಿಗೆ ಬಂದಿರ್ತೀರಿ, ನೀವ್ಯಾಕೆ ಬಿಟ್ಟು ಹೋಗ್ತೀರಿ, ಯಾರು ನಿಮ್ಗೆ ಇಷ್ಟ ಇಲ್ಲವೋ ಅವ್ರಿನ್ನೂ ಬಿಟ್ಟು ದೂರ ಇರಿ ಅಂತ ಹೇಳಿ. ಕರೆಕ್ಟ್, ಸರಿ ಅನ್ನಿಸ್ತು ಸ್ವಲ್ಪ. ಆದರೂ ನನ್ನ ಮನಸ್ಸು ಕೇಳ್ತಾ ಇಲ್ಲ, ಬೇಡ ಬೇಡ ಇಲ್ಲಿ ಬೇಡ ಅಂತ. ಈಗ ನಿಮ್ಮ ಟ್ರೈಲರ್ ನೋಡಿದಾಗ ನನಗೆ ಫ್ರಾಂಕ್ಲಿ ನನಗೆ ಎಸ್ ನಾರಾಯಣ ಸಿನಿಮಾ ಅನಿಸ್ಲಿಲ್ಲ, ಅನಿಸ್ಬಾರ್ದು. ಇದಕ್ಕಿಂತ ಮುಂಚೆ ನೋಡಿರುವಂಥ ಎಲ್ಲ ಟ್ರೈಲರ್ಗಳ ಸಿನಿಮಾಗಳು ನೋಡಿದರೆ ಇದು ಕಂಪ್ಲೀಟ್ಲಿ ಬೇರೆ ಥರ ಅನಿಸ್ತು. ಫಸ್ಟ್ ಟೈಮ್ ನನಗೆ ಎಸ್ ನಾರಾಯಣ ಅವರು ಓ ಈ ಥರನೂ ಸಿನಿಮಾ ಮಾಡಿದರೆ ಎಸ್ ನಾರಾಯಣ ಅಂತ ಅನಿಸ್ತು. ಆಮೇಲೆ ನಿಮ್ಮ ಆ್ಯಕ್ಟಿಂಗ್ ನಾ ಹೇಳ್ದಂಗೆ ಭಾಳ ಚೆನ್ನಾಗಿ ಮಾಡಿದಿರಿ ಅದು ಟ್ರೈಲರ್ ನೋಡಿದಾಗ. ಸೊ ಇದು ಅಂದರೆ ಡಿಫ್ರೆಂಟ್ ಆಗಿದೆ ಅನ್ನೋದು ಒಂದಾದರೆ ಎಸ್ ನಾರಾಯಣ ಅವ್ರಿಗೆ ಇದು ಡಿಫ್ರೆಂಟ್ ಆಗಿದೆ ಅಂತ ನನಗನ್ಸುತ್ತೆ. ಹೌದು, ನೀವು ಮೊದಲು ಹೇಳಿದಲ್ಲ ಅದು ಕರೆಕ್ಟ್. ಅದು ನನ್ನ ಸಿನಿಮಾ ಅನಿಸ್ಬಾರ್ದು, ಯಾಕೆ ಅಂದರೆ ತುಂಬ ಜನ ನನ್ನನ್ನು ಅವಹೇಳನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಎಸ್ ನಾರಾಯಣದ ಏನು ತೆಗಿತಾರೆ, 2 ಸನ್ರೈಸ್ ತೆಗಿತಾರೆ, ಒಂದು 4 ದಿನ ಕಣ್ಣೀರು ಹಾಕ್ಸ್ಬಿಡ್ತಾರೆ, ಅದು ಬಿಟ್ಟು ಇನ್ನೇನು ರೀ ಗೊತ್ತು ಅವ್ರಿಗೆ ಅಂದ್ಬಿಟ್ಟು ನನಗೆ 18 ಸಿನಿಮಾಗಳು ನನ್ನ ಕೈಯಿಂದ ಹೋಗಿದೆ. ಓಕೆ, ಒಳ್ಳೆ ಅಡುಗೆ ಬಟನ್ಗೆ ಸೌಟ್ ಇಟ್ಕೊಂಡಿರ್ತಾನೆ, ನಿಮ್ಗೇನು ಅಡುಗೆ ಬೇಕೋ ಮಾಡಿಕೊಡ್ತಾನೆ, ತಿನ್ನೋರು ನೀವು ಅಲ್ವೇ, ಆರ್ಡ್ರ್ ಕೊಡೋರು ನೀವು. ಏನು ಮಾಡಬೇಕು ಅಂತ ನಮ್ಗೆ ಗೊತ್ತು ಏನು ಮಾಡಿಕೊಡ್ಬೇಕು ಅಂತ. ನಿಮ್ಗೇನು ಬೇಕು ಫಸ್ಟ್ ನೀವು ಕೇಳಬೇಕು. ಹಾಗಾಗಿ ಕ್ರಿಯಾಶೀಲನಿಗೆ ಚೌಕಟ್ಟಿರೋದಿಲ್ಲ, ನನಗೆ ಚೌಕಟ್ಟು ಇಲ್ಲವೇ ಇಲ್ಲ.
ನಾನು ಎಲ್ಲ ಜಾನರ್ ಸಿನಿಮಾ ಮಾಡ್ತೀನಿ. ನಾನು ನನ್ನ ಒಂದು ದಿನ ನನ್ನ ಬದುಕು ಅಂತ್ಯ ಆಗುತ್ತೆ. ಒಂದು ದಿನ ನನ್ನ ಬದುಕು ಅಂತ್ಯ ಆದಾಗ ನನ್ನ ಪುಟಗಳೆಲ್ಲ ಹಲವಾರು ಕಥೆ ಹೇಳಬೇಕು. ಒಂದು ನಾರಾಯಣ್ ಬ್ರ್ಯಾಂಡ್ ಆಗಲಿಲ್ಲ ಅಂತ, ನಾನು ಬ್ರ್ಯಾಂಡ್ ಆಗೋಕ್ಕೆ ಇಷ್ಟಪಡಲ್ಲ. ಕಾಮಿಡಿನ ಸೈ, ಎಮೋಷನ್ ಬೇಕಾ ಸೈ, ಲವ್ ಸಿನಿಮಾನ ಸೈ, ಆ್ಯಕ್ಷನ್ ಫಿಲ್ಮ್ ಮಾಡಬೇಕಾ ಸೈ, ಮೈಥಲಾಜಿಕಲ್ ಮಾಡಬೇಕಾ ಸೈ, ಎಲ್ಲವನ್ನು ಮಾಡಬೇಕು ನಾವು. ನಾನು ಅದಕ್ಕೋಸ್ಕರನೇ ಇದು ನನ್ನ ಜಾನರ್ ಸಿನಿಮಾ ಅಲ್ಲ, ನನಗೆ ಗೊತ್ತದು. ಬೇರೆ ಥರದ್ದು ಸಿನಿಮಾ ನಾನು ಯಾಕೆ ಮಾಡೋಕ್ಕಾಗಲ್ಲ, ನಾನು ಯಾಕೆ ಆಗಲ್ಲ ಅನ್ಕೋಬೇಕು. ನಾನು ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡೋಕ್ಕೆ ನೀನು ಯಾರು ಅಲ್ವಾ? ನೀನು ಯಾರು? ನನ್ನಲ್ಲೇನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನನ್ನಲ್ಲಿ ಏನೂ ಇಲ್ಲ ಅಂತ ನೀನು ನಿರ್ಧಾರ ಮಾಡಬೇಡ. ಅಷ್ಟೇ ನಾ ಹೇಳೋದು, ನೀನು ನಿರ್ಧಾರ ಮಾಡಬೇಡ. ಅದಕ್ಕೆ ಫೈ ಡಿ ಉತ್ತರ. ಫೈ ಡಿ ಕಥೆ ನೋಡಿದಾಗ ಇಲ್ಲಿ ನಮ್ಮ ನಿರ್ಮಾಪಕರ ಜೊತೆ ಮಾತಾಡಿದಾಗ ನನಗೆ ಅನಿಸ್ತು ಅಂದರೆ ಹೊಸ ಥರದೊಂದು. ನಾವು ಯೂಶ್ವಲಿ ಏನಂದರೆ ಮಾಫಿಯಾಗಳ ಬಗ್ಗೆ ಮಾತಾಡಿದಾಗ ನಮಗೆ ಬೇರೆ ಬೇರೆ ಥರದ ಮಾಫಿಯಾಗಳು ಗೊತ್ತಿದೆ, ಬಟ್ ರಕ್ತದ ಕುರಿತಾದ ಅದರಿಂದನೂ ಒಂದು ಷಡ್ಯಂತ್ರ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈ ಕಥೆನ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಕಾರಣ? ಇಲ್ಲ ಸರ್, ಇದು ನಾನು ಒಂದು ಸಲ ಇಲ್ಲಿ ದೊಡ್ಡ ಬ್ಲಡ್ ಕ್ಯಾಂಪ್ ಆಯಿತು, ಐ ಥಿಂಕ್ 1987 ಆವಾಗ ನಾನಿನ್ನು ಅಸ್ಟೆಂಟ್ ಡೈರೆಕ್ಟ್ರು. ದೊಡ್ಡ ಬ್ಲಡ್ ಕ್ಯಾಂಪ್ ಆಯಿತು. ಬಹುಶಃ ನೀವು ಆವತ್ತಿನ ದಿನಪತ್ರಿಕೆಗಳು ಹುಡುಗ ಒಂದು ಸ್ಕ್ಯಾಮ್ ಅಂತ ಒಂದು ಕಂಡುಹಿಡಿದ್ರು ಆವತ್ತು ಸ್ಕ್ಯಾಮ್ ದಿನಪತ್ರಿಕೆ ನಾನು ಹುಡುಕ್ತೀನಿ, ಬಂದಿದೆ ಪತ್ರಿಕೆಲದು. ಅವತ್ತೇ ಬ್ಲಡ್ ಮಾಫಿಯಾನ ಮಾಧ್ಯಮದವರು ಬ್ಲಾಸ್ಟ್ ಮಾಡಿದರು. ಅದಾದಮೇಲೆ ಅದೇನಾಯಿತು ಗೊತ್ತಾಗಲಿಲ್ಲ. ಇವತ್ತು ಸರಳವಾಗಿ ಎಲ್ಲೋ ಒಂದು ಕಡೆ ರಕ್ತದಾನ ಶಿಬಿರ ಅಂದಾಗ ಪ್ರತಿಯೊಬ್ಬ ಕೂಡ ಯೋಚನೆ ಮಾಡಲ್ಲ, ಒಂದು ಬಾಟಲ್ ಬ್ಲಡ್ ಕೊಡಕ್ಕೆ ಹೋಗ್ತಾನೆ, ಅವ್ರು ಕೂಡ ಒಂದು ಸೇಬ್ ತಗೊಂಡು ವಾಪಸ್ ಬರ್ತಾನೆ. ರಕ್ತ ದಾನ, ಬ್ಲಡ್ ಡೊನೇಷನ್, ನೀವು ಮಾಡ್ತಿರೋದು ದಾನ ಅಲ್ವೇ? ನೀವು ಮಾಡಿದ ದಾನ, ಆ ರಕ್ತ ಯಾರಿಗೆ ಹೋಗ್ತಿದೆ ನಿಮಗೆ ಗೊತ್ತಾ? ಅದೇ ಸಿನಿಮಾ ಇದು. ನಾನು ಕೇಳ್ತಿರೋದು, ನಾನು ದಾನ ಮಾಡೋ ಬ್ಲಡ್ ಏನಾಗ್ತಿದೆ ನನಗೆ ಗೊತ್ತಾಗಬೇಕದು. ನನಗೆ ಗೊತ್ತಾಗಬೇಕು ಸರ್, ನನ್ನ ಬ್ಲಡ್ ಅದು. ಒಂದು ಕೆಲವು ಗ್ರೂಪ್ ಬ್ಲಡ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್, ಸಿಗೋದಿಲ್ಲ ಅದು. ಓಕೆನಾ? ಲಕ್ಷ ಕೊಟ್ಟು ತಗೊಳ್ಳೋರು ರೆಡಿ ಇರ್ತಾರೆ, ಆದ್ರೆ ಆ ಬ್ಲಡ್ ಎಲ್ಲಿಂದ ಬಂದಿರುತ್ತೆ? ದಾನಿಗಳಿಂದ. ಯಾರು ಪರ್ಚೇಸ್ ಮಾಡಿಕೊಡ್ತಾರ ನಿಮಗೆ? ವ್ಯಾಪಾರ ಇದೆಯಾ ಅದು? ದಾನಿಗಳಿಂದ ಬರುತ್ತೆ. ಅಥವಾ ಹೊಟ್ಟೆಗೆ ಊಟ ಇಲ್ಲದೆ ಅವನೋಗಿ ಬ್ಲಡ್ ಕೊಟ್ಬಿಟ್ಟು ಬರ್ತಾನೆ, ಅವ್ನಿಗೆ ಎಷ್ಟು ಕೊಡ್ತೀರಾ ನೀವು? ಆದ್ರೆ ಅದು ಏನಾಗ್ತಾ ಇದೆ? ಎಷ್ಟು ದೊಡ್ಡ ಮಾಫಿಯಾ ಇದೆ ಸರ್, ಬಿಲಿಯನ್ ಗಟ್ಟಲೆ ದುಡ್ಡು ಬರುತ್ತೆ ಸರ್ ಇದು ವರ್ಷಕ್ಕೆ. ದೊಡ್ಡ ಮಾಫಿಯಾ ಇದು. ಅದನ್ನು ನಾವು ಸಿನಿಮಾ ಮಾಡ್ತಿದ್ದೀವಿ ಸರ್. ಪ್ರತಿಯೊಬ್ಬ ಪ್ರಜೆಯೂ ಎಚ್ಚೆತ್ಕೊಳ್ಬೇಕು ಸಿನಿಮಾ ನೋಡಿ. ರಕ್ತದಾನ ಮಾಡೋದು ನಮ್ಮ ದೊಡ್ಡ ಗುಣ, ಮಾಡ್ಬೇಕು ನೀವು. ಆದರೆ ಆ ಮಾಹಿತಿ ನಿಮಗೆ ಬರಬೇಕು. ಯಾರು ಕೊಟ್ಟು ನಿಮ್ಮ ಬ್ಲಡ್ ಏನಾಯಿತು ನನಗೆ ಕೊಡಿ, ಮಾಹಿತಿ ಕೊಡಿ ಅಷ್ಟೇ. ಕರೆಕ್ಟ್, ತುಂಬ ಒಳ್ಳೆ ವಿಷಯ ಎಕ್ಸ್ಪೋಸ್ ಮಾಡಿದ್ರೆ ಅಂತ ಅನ್ಕೋತೀನಿ. ಎಸ್.